ಟೆರರ್ ಟೈಟಲಲ್ಲೇ ಒಂದು ಫೈರ್ ಖಂಡಿತ ಇದೆ. ಈಗ ಇವತ್ತು ನಮ್ಮ ಆದಿತ್ಯ ಬ್ರದರ್ ಫೋನ್ ಮಾಡಿ ನೀವೊಂದು ಈ ಚಿತ್ರದ ಟ್ರೈಲರನ್ನು ಟೀಸರನ್ನು ಲಾಂಚ್ ಮಾಡಬೇಕು ಅಂತ ಕೇಳಿದಾಗ, ನಿಜಕ್ಕೂ ಟೀಸರ್ ಲಾಂಚ್ ಮಾಡೋಷ್ಟು ದೊಡ್ಡವ ನಾನಲ್ಲ, ಆದರೂ ಕೂಡ ಚಿತ್ರರಂಗದವರ ಮೇಲೆ ಮತ್ತೆ ಒಬ್ಬ ಲೆಜೆಂಡ್ರಿ ದೊಡ್ಡ ನಿರ್ದೇಶಕರ ಮಗ, ನಾವು ಇಷ್ಟಪಡ್ತಕ್ಕಂತಹ ಡೆಡ್ಲಿ ಸೋಮ ಕರೆದಾಗ ಸ್ನೇಹಕ್ಕೆ ನಾನು ಬಂದೆ. ಸೊ ನಾನು ನಿಮ್ಮೊಳಗಡೆ ಒಬ್ಬ ಟೀಸರ್ ನೋಡಿದ ಮೇಲೆ ನಿಜವಾಗ್ಲೂ ಒಬ್ಬ ನಿರ್ದೇಶಕನಾಗಿ ಒಂದೊಂದು ಚಿಕ್ಕ ಜಲಸ್ ಆಯಿತು. ಅಂದರೆ ಒಂದೊಂದು ಶಾರ್ಟ್ ನೋಡಿದಾಗ ನಮ್ಗೆ ಅನಿಸುತ್ತೆ ಯಾರೇ ಕೆಲಸ ಮಾಡಿರ್ಬೋದು, ಅದು ನಾನು ಯಾರೇ ಕೆಲಸ ಮಾಡಿದ್ರು ನನಗೆ ಓಪನ್ ಆಗಿ ಹೇಳ್ತೀನಿ, ಒಂದೊಂದು ಶಾರ್ಟು ನಿಜವಾಗ್ಲೂ ತುಂಬ ಚೆನ್ನಾಗಿ ಕಂಪೋಸ್ ಮಾಡಿದ್ದಾರೆ. ಆ ಲೈಟು ನೋಡಿದ್ದು ಒಂದು 4-5 ಶಾರ್ಟ್ ಇರ್ಬೋದು, ವಾವ್ ಅನ್ನಿಸ್ತು. ಆಮೇಲೆ ನಮ್ಮ ಆದಿತ್ಯ ಬ್ರದರ್ಗೆ ಹೇಳ್ತಿದ್ದೆ, ನಿಜವಾಗ್ಲೂ ಇವರೆಲ್ಲ ಕನ್ನಡ ಚಿತ್ರರಂಗದ ಆಸ್ತಿ, ಗೊತ್ತಿಲ್ಲ ಕೆಲವೊಂದು ಸತಿ ಎಲ್ಲಿ ಮಿಸ್ಫೈರ್ ಆಗೋದು ಗೊತ್ತಿಲ್ಲ. ನಾನು ಆದಿತ್ಯ ಬ್ರದರ್ಗೆ ಹೇಳ್ತೀನಿ, ಬ್ರದರ್ ನಿಮ್ಮ ಆ ಡೆಡ್ಲಿ ಸೋಮಯಿಂದ ಇವತ್ತವರೆಗೂ ಡೆಡ್ಲಿ ಸೋಮ ನಮ್ಮ ಕಣ್ಮುಂದೇ ಕಾಣಿಸುತ್ತೆ, ಆ ಥರ ನಿಮ್ಮನ್ನು ನೋಡೋಕೆ ಇಷ್ಟಪಡ್ತೀವಿ ಅಂತ. ಒಂದೊಂದು ಲುಕ್ಕು, ಆ ಸಿಗರೆಟ್ಟು, ಆ ಕಾರ್ ಬಂದಿದ್ದು, ಅದೆಲ್ಲ ನೋಡಿದಾಗ ಆ ಟೆರರ್ ಲುಕ್ಕು ಡೆಡ್ಲಿ ಸೋಮ ಆದಿತ್ಯ ಅವರಿಂದ ಮಾತ್ರ ಸಾಧ್ಯ ಅಂತ ನಾನು ಅಂದ್ಕೊಳ್ತೀನಿ. ನಾನು ತುಂಬ ಇಷ್ಟಪಡ್ತಕ್ಕಂತಹ ಒಬ್ಬ ನಟ, ಮುಂದಿನ ದಿನಗಳಲ್ಲಿ ನಾನು ಬ್ರದರ್ಗೆ ಹೇಳ್ತಿದ್ದೆ, ನಮಗೂ ಒಂದು ಕಾಲ್ ಶೀಟ್ ಕೊಡಿ ಬ್ರದರ್, ನಿಮ್ಮಂತಹ ನಟರ ಜೊತೆ ಕೆಲಸ ಮಾಡೋಣ ಅಂತ. ಯಾಕಂದ್ರೆ ನನಗೆ ಯಾವಾಗಲೂ ಚಾಲೆಂಜಿಂಗ್ ತೊಗೊಳ್ಳೋದು ತುಂಬ ಇಷ್ಟ. ಟೆರರ್ ಅದ್ಭುತವಾಗಿದೆ ಟೀಸರು, ಟ್ರೈಲರ್ ಇನ್ನೂ ಅದ್ಭುತವಾಗಿರುತ್ತೆ ಅನ್ಕೋತೀನಿ. ಫಸ್ಟ್ ಲುಕ್ಕೆ ಯಾವಾಗಲೂ ಅಡುಗೆ ಅನ್ನೋದು ಒಂದು ಅಗಳಲ್ಲಿ ಗೊತ್ತಾಗುತ್ತೆ. ರಂಜನ್ ಅವರು ಟೀಸರಲ್ಲೇ ಖಂಡಿತ ಗೆದ್ದಿದ್ದಾರೆ ಅಂತ ನನಗೆ ಅನ್ನಿಸ್ತಿದೆ, ನೋಡಿದ ಮೇಲೆ ಎರಡನೇ ಮಾತಿಲ್ಲ. ಸಿನಿಮಾ ಇದೇ ಥರ ಇರುತ್ತೆ ಅಂತ ಪ್ರಾಮಿಸಿಂಗ್ ಆಗಿದೆ, ಸಿನಿಮಾಗೆ ಒಳ್ಳೆಯದಾಗಲಿ. ಅಲ್ಲಿ ಮಂಜಣ್ಣ ಅವ್ರ ಬಗ್ಗೆ ನಾನು ಹೇಳಲೇಬೇಕು, ಇವರೆಲ್ಲ ಚಿತ್ರರಂಗದ ಲೆಜೆಂಡರೀಸ್. ನಾವೆಲ್ಲ ಇನ್ನೂ ಅಂಬೇಗಾಲಿಡುವಾಗ ಮಂಜಣ್ಣ ಏನು ಸಿನಿಮಾ ಮಾಡಿ ದೊಡ್ಡ ದೊಡ್ಡವರಿಗೆಲ್ಲ ಲೈಫ್ ಕೊಟ್ಟಂಥವ್ರು, ದೊಡ್ಡ ದೊಡ್ಡ ಟೀಮಲ್ಲಿ ಬೆಳೆದಂಥವ್ರು, ಮಂಜಣ್ಣ ಸರ್ ಅಂತವರು ಸಹ ಸಾಕಷ್ಟು ಸಿನಿಮಾಗಳು ಮಾಡ್ತಿರಲಿ ಅನ್ನೋದು ನನ್ನ ಆಶಯ. ಟೆರರ್ ದೊಡ್ಡ ಮಟ್ಟದ ಹಿಟ್ಟಾಗಲಿ, ಮಂಜಣ್ಣ ಅವರಿಗೆ ದೊಡ್ಡ ಬ್ರೇಕ್ ಆಗಲಿ, ಹಣ ಸುರಿದು ಬರಲಿ, ಮತ್ತು ನಮ್ಮ ಆದಿತ್ಯ ಬ್ರದರ್ಗೆ ಟೆರರು ನಿಜವಾಗ್ಲೂ ಟೆರಿಫಿಕ್ ಆಗಿ ಇಟ್ಟಾಗಲಿ. ಮತ್ತೊಂದು ಸತಿ ನನಗೆ ಫೀಲ್ ಆಗ್ತಿದೆ ಅದೇ ಡೆಡ್ಲಿ ಸೋಮನ ನಾವು ಸ್ಕ್ರೀನ್ ಮೇಲೆ ನೋಡ್ತೀವಿ ಅಂತ ಅನ್ನಿಸ್ತಿದೆ. ಆ ಡೆಡ್ಲಿ ಸೋಮ ಬಂದು ಮತ್ತೊಂದು ತಪ್ಪಿಲಿ ಬಿಡಿ ಬ್ರದರ್, ನನಗೆ ಡೆಡ್ಲಿ ಸೋಮ ಅಂದರೆ ಅವರ ಚಿತ್ರಗಳಲ್ಲಿ ಭಾಳ ಇಷ್ಟ. ಅವ್ರನ್ನ ನೋಡಿದ್ರೆ ನನಗೆ ಕಾಣಿಸೋದು ಆದಿತ್ಯ ಅವ್ರು ಕಾಣಲ್ಲ, ಡೆಡ್ಲಿ ಸೋಮನೇ ಕಾಣ್ತಾರೆ. ಸೊ ನಾನೇನಾದರೂ ಸಿನಿಮಾ ಮಾಡಿದ್ರು ಕೂಡ ಡೆಡ್ಲಿ ಸೋಮ ಥರನೇ ಒಂದು ಸಿನಿಮಾ ಮಾಡಬೇಕಂತ ಆಸೆ ಅವ್ರನ್ನ ಇಟ್ಕೊಂಡು. ಸೊ ಹಾಗಾಗಿ ಬ್ರದರ್ ನೀವು ಕನ್ನಡ ಚಿತ್ರರಂಗದ ಆಸ್ತಿ, ಯಾಕೆಂದರೆ ಅವ್ರ ತಂದೆಯವರು ದೊಡ್ಡ ಲೆಜೆಂಡರಿ ನಿರ್ದೇಶಕರು, ಅಂಥವ್ರ ಮಗ, ಅವ್ರ ಬ್ಲಡ್ಡಲ್ಲೇ ಹುಟ್ಟು ಹುಟ್ಟುತ್ತಾನೆ ಸಿನಿಮಾ ಅನ್ನೋದು, ಅವರ ರಕ್ತದಲ್ಲಿ ಬಂದಿದೆ. ಆ ಥರದವ್ರಿಗೆ ಹೆಚ್ಚಿನ ಸಿನಿಮಾದಲ್ಲಿ ಗೆಲುವು ಬೇಕು, ಅವ್ರು ಇರಬೇಕು ಕನ್ನಡ ಚಿತ್ರರಂಗದಲ್ಲಿ, ನಾಯಕರುಗಳು ಇನ್ನೂ ಹೆಚ್ಚಿಗೆ ಬೇಕು, ಆವಾಗಲೇ ಇಂಡಸ್ಟ್ರಿ ಒಳ್ಳೆಯದಾಗೋದು. ನಾವುಗಳೆಲ್ಲರೂ ಇನ್ನೂ ಹೆಚ್ಚಿಗೆ ಪ್ರೋತ್ಸಾಹ ಮಾಡಿ ಟೆರರ್ನ ನೋಡಿ ಗೆಲ್ಲಿಸೋಣ. ಒಂದು ಕನ್ನಡ ಚಿತ್ರ